ನಮಸ್ಕಾರ ಎಲ್ಲರಿಗೂ ಹೇಮಾ ಹೋಮ್ ಕುಕಿಂಗ್ ಗೆ ಸ್ವಾಗತ ಇವತ್ತು ನಾನು ಕಿವಿ ಫ್ರೂಟ್ ಅಂತ ತಗೊಂಡಿದ್ದೀನಿ ಎರಡು ಆಪಲ್ ತಗೊಂಡಿದ್ದೀನಿ ಒಂದು ಕಟ್ ಮಾಡಿದ್ದೀನಿ ಮತ್ತೆ ಕಟ್ ಮಾಡ್ತೀನಿ ಇದು ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ ಇದರಿಂದ ಒಂದು ಜ್ಯೂಸ್ ಮಾಡೋಣ ಬನ್ನಿ ಇದು ಕುಕ್ಕರ್ ವಾಶ್ ಮಾಡಿ ಇಟ್ಟಿದ್ದೀನಿ ಇದು ಆಪಲ್ ಹಾಕ್ತಾ ಇದೀನಿ ಎರಡು ಆಪಲ್ ತಗೊಂಡಿದ್ದೀನಿ ನಾನು ಈಗ ಕಿವಿ ಒಂದು ಹಾಕೊಂಡ್ತಾ ಇದೀನಿ ಎರಡು ಆಪಲ್ ಒಂದು ಕಿವಿ ಸ್ವಲ್ಪ ನೀರು ಹಾಕೊಂಡ್ತಾ ಇದೀನಿ ನೀರಾಕೊಂಡು ಕುಕ್ಕರಲ್ಲಿ ಒಂದು ವಿಶಲ್ ಬರಲಿ ಮತ್ತೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಈ ಲಿಡ್ ಮುಚ್ಚತಾ ಇದೀನಿ ನಾನು ಇದು ಆಗಿದೆ ಇದು ಇದರಲ್ಲೇ ನಾನು ಶುಗರ್ ಹಾಕ್ತಾ ಇದೀನಿ ಒಂದು 3-4 ಸ್ಪೂನ್ ಹಾಕೊಂತೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಳ್ಳಿ ಇದು ಸ್ವಲ್ಪ ಕರಗಲಿ ಮತ್ತೆ ನಾನು ಪೇಸ್ಟ್ ಮಾಡ್ಕೊಂತೀನಿ ನೋಡಿ ಪೇಸ್ಟ್ ಮಾಡಿದೀನಿ ನಾನು ಸ್ಟ್ರೈನ್ ಮಾಡ್ಕೊಂತಾ ಇದೀನಿ स्ट्रेन मिड़ी एर आपलू कीवी इष्ट बंद अस्टे नोर बंद नान ग्लस सर्व मतन बे इन स्वल्प नानीर हाकी ना तोर्स मत नोर इष्टे ना सर्व मतन बे नो ಆಪಲ್ಲು ಕಿವಿಯಿಂದ ಒಂದು ಜ್ಯೂಸ್ ಅಂತ ಹೇಳಿದ್ನಲ್ಲ ಆಪಲ್ಲು ಕಿವಿ ಪಂಚ್ ಅಂತ ಹೇಳಬಹುದು ಇದು ನಾನು ಏನಕ್ಕೆ ಇದು ತೋರಿಸಿದ್ರು ಅಂದ್ರೆ ಎಲ್ಲರೂ ಕೆಲವರು ಸೀಸನ್ ಅಲ್ಲಿ ಈ ಪಪಾಯ ಮತ್ತೆ ಮ್ಯಾಂಗೋ ಅಲ್ಲಿ ತೋರಿಸಿದೆ ನಾನು ಕಾಯಿ ಸೀಸನ್ ಅಲ್ಲಿ ಸಿಗಲ್ಲ ಅಂತ ಅದರಿಂದ ನಾನು ಕಿವಿ ತಗೊಂಡಿದ್ದೀನಿ ಅದರ ಕಾಂಬಿನೇಷನ್ ಏನು ಬೇಕಾದರೂ ಮಾಡ್ಕೊಂಬಹುದು ಈಗ ನಾನು ತೋರಿಸ್ತೀನಿ ನೋಡಿ ಎರಡು ಆಪಲ್ ಒಂದು ಕಿವಿಯಿಂದ ಇಷ್ಟ ಆಗಿದೆ ಇದು ನೀವು ರೆಫ್ರಿಜರೇಟರ್ ಅಲ್ಲಿ 10 ಟು 20 ಡೇಸ್ ಇಟ್ಕೊಂಬಹುದು ಏನು ಆಗಲ್ಲ ನಿಮಗೆ ಇದು ಐಸ್ ಕ್ಯೂಬ್ ಆಗ್ತಾ ಇದೆ ಬಟ್ ಸರ್ವ್ ಮಾಡೋದು ಚಿಲ್ಡ್ ಸರ್ವ್ ಮಾಡಿದ್ರೇನೇ ತುಂಬಾ ಟೇಸ್ಟಿಯಾಗಿ ಇರೋದು ಇದು ಇತರ ನೀವು ಬಾಟಲ್ ಅಲ್ಲಿ ಹಾಕೊಂಡು ಇಟ್ಕೊಂಬಹುದು ಎಷ್ಟು ದಿವಸ ಬೇಕಂದ್ರೆ ಯೂಸ್ ಮಾಡ್ಕೊಂಬಹುದು ಇತರ ನಾನು ಅದಕ್ಕೆ ಈ ತರ ಜ್ಯೂಸಸ್ ಮಾಡಿ ತೋರಿಸ್ತಾ ಇರೋದು ಮತ್ತೆ ಎಲ್ಲರೂ ಈ ತರ ಟ್ರೈ ಮಾಡಿ ಒಂದಸಲ ಗೊತ್ತಾಗುತ್ತೆ ನಿಮಗೆ ಯಾವ ತರ ಇರುತ್ತೆ ಟೇಸ್ಟ್ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ನೀವು ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿ ಲೈಕ್ ಕೊಡಿ ಇಷ್ಟ ಆದ್ರೆ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್